ಇಂದಿನ ಬಲಿಪೂಜೆಯು ರೋಸಿಯಮ್ಮ ಇವರ ಆತ್ಮಶಾಂತಿಗಾಗಿ ಹಾಗೂ ಕಿರೀಟಪ್ಪ ಮತ್ತು ವರ್ಷ ಸಂದೇಶ್ ಇವರ ಹುಟ್ಟಿದಬ್ಬದಂದು ಕೃತಜ್ಞತಾ ಬಲಿಪೂಜೆಯನ್ನು ಅರ್ಪಿಸುತ್ತಿದ್ದಾರೆ. ಹಾಗೂ ನಿಮ್ಮೆಲ್ಲರ ವೈದಿಕ ಕೋರಿಕೆಗಾಗಿಯೂ ಇದು ಮಾ ಧರ್ಮ ಕೇಂದ್ರದ ಎಲ್ಲ ಸದಸ್ಯರಿಗಾಗಿಯೂ ನಮಗಾಗಿಯೂ ಯೇಸುಸ್ವಾಮಿ ನಮ್ಮನ್ನು ಸುರಕ್ಷಿತವಾಗಿ ಇಡಲಿ ಎಂದು ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ನಿರತಿಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವೆಲ್ಲರೂ ಕ್ಷೇಮವಾಗಿ ಇದ್ದೀರಿ ಎಂಬುದು ನನ್ನ ಅನಿಸಿಕೆ. ದೇವರ ಆಶೀರ್ವಾದದಿಂದ, ದೇವರ ಅನುಗ್ರಹದಿಂದ ನಿಮ್ಮ ಕುಟುಂಬ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂಬುದು ನನ್ನ ಆರೈಕೆ ಕೂಡ. ನಾವು ಮೂರನೆಯ ಭಾನುವಾರದ ಪಾಸ್ಕ ಹಬ್ಬದ ಮೂರನೆಯ ಭಾನುವಾರದ ಆಚರಣೆಯಲ್ಲಿದ್ದೇವೆ. ಈ ಸ್ವಾಮಿ ನಮಗೋಸ್ಕರ ಪ್ರಾಣತ್ಯಾಗ ಮಾಡಿ ಪುನರ್ಜೀವವನ್ನು ಹೊಂದು ನಮ್ಮೆಲ್ಲರಿಗೂ ಪಾಪಮಯ ಜೀವನಮಯದಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಆದರೆ ಮನುಷ್ಯರಾಗಿರುವರು ನಾವು ನಮ್ಮ ಆಲೋಚನೆಯಿಂದ, ನುಡಿಯಿಂದ, ನಡತೆಯಿಂದ, ದೇವರ ಪ್ರೀತಿಯಿಂದ ನಾವು ದೂರ ಹೋಗಿರಬಹುದು. ಏನು ದೇವರು ತಮ್ಮ ಪವಿತ್ರವಯವಾದ ಅವರ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧಗೊಳಿಸಿದರೂ ಕೂಡ ನಾವು ಪಾಪವನ್ನು ಮಾಡಿದ್ದೇವೆ. ದೇವರ ವಿರುದ್ಧವಾಗಿ, ದೇವರ ಪ್ರೀತಿಯ ವಿರುದ್ಧವಾಗಿ ನಾವು ನಡೆದಿದ್ದೇವೆ. ಹಾಗಾಗಿ ಈ ನೇರ ಪ್ರಸಾರವಾಗಿ ನೀವು ನೋಡುತ್ತಿರುವಂತಹ ಈ ಬಲಿಪೂಜೆಯಲ್ಲಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಿಗೆ ಅಭಿಮುಖರಾಗಿ ನಮ್ಮ ಪಾಪಮಯ ಜೀವನವನ್ನು ತ್ಯಜಿಸಿ ಈ ಬಲಿಪೂಜನ ತಕ್ಕ ಯೋಗ್ಯವಾಗಿ ಅರ್ಪಿಸುವಂತೆ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ವಿವರಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕಣಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಕ್ರಿಸ್ತರೇ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಕ್ರಿಸ್ತರೇ ದಯ.
ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಪ್ರಜೆಯು ಆಧ್ಯಾತ್ಮಿಕ ನವ ಯೌವನವನ್ನು ಪುನಃ ತಾಳಿ ಸದಾ ಸಂತೋಷದಿಂದ ನಲಿಯಲಿ. ಹೀಗೆ ನಮ್ಮ ದತ್ತು ಸ್ವೀಕಾರದ ನಮ್ಮಿತ ನಾವು ಮರಳಿ ಪಡೆದ ಮಹಿಮೇಲೆ ಆನಂದಿಸುತ್ತ ಪುನರುತ್ಥಾನದ ದಿನದ ಮಹದ ಆನಂದವನ್ನು ದೃಢ ನಿರೀಕ್ಷೆಯಿಂದ ಎದುರು ನೋಡುವಂತಾರಾಗಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಯುಗದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು. ಯಹೂದ್ಯ ಸಜ್ಜನರೇ, ಜೆರುಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲ್ ಬಾಂಧವರೇ, ನನ್ನ ಮಾತುಗಳನ್ನು ಆಲಿಸಿರಿ. ನಜರೇತಿನ ಯೇಸು ದೈವ ನಿಮಿತ್ತ ವ್ಯಕ್ತಿ ಎಂಬುದನ್ನು ದೇವರೇ ಅವರ ಮುಖಾಂತರ ನಡೆಸಿದ ಅದ್ಭುತ ಕಾರ್ಯಗಳಿಂದ, ಮಹತ್ಕಾರ್ಯಗಳಿಂದ ಹಾಗೂ ಸೂಚಕ ಕಾರ್ಯಗಳಿಂದ ನಿಮಗೆ ಸ್ಪಷ್ಟಪಡಿಸಲಾಗಿದೆ. ಇದು ನಿಮಗೆ ತಿಳಿದಿರುವ ವಿಷಯ. ದೇವರು ತಮ್ಮ ಸ್ಥಿರ ಸಂಕಲ್ಪದಲ್ಲಿ ಹಾಗೂ ಭವಿಷ್ಯ ಜ್ಞಾನದಲ್ಲಿ ಯೇಸು ನಮ್ಮ ವಶವಾಗಬೇಕೆಂದು ಈ ಮೊದಲೇ ನಿರ್ಧರಿಸಿದ್ದರು. ನೀವು ಅವರನ್ನು ಪರಿಕ್ರಿಯೆ ಕೈಗೊಪ್ಪಿಸಿ ಶಿಲುಬೆಗೆ ಹಾಕಿಸಿ ಕೊಲ್ಲಿಸಿದ್ದೀರಿ. ಆದರೆ ದೇವರು ಅವರನ್ನು ಮೃತ್ಯು ಶೂಲೆಯಿಂದ ಬಿಡಿಸಿ ಎಬ್ಬಿಸಿದರು. ಕಾರಣ ಅವರನ್ನು ಬಂಧಿಸಿಡುವುದು ಮೃತ್ಯುವಿಗೆ ಅಸಾಧ್ಯವಾಗಿತ್ತು. ಅವರನ್ನು ಕುರಿತು ದಾವೀದನು ಹೀಗೆಂದಿದ್ದಾನೆ: ಪ್ರಭು, ಇಹನು ಎನ್ನ ಕಣ್ಮುಂದೆ ಸತತ, ನಾ ಎದರದಂತೆ ಆತನಿಹನು ಎನ್ನ ಹತ್ತಿರ. ಇದ ಕಾರಣ ಹರ್ಷಿಸಿತು ಎನ್ನ ಹೃದಯ, ತುಳುಕಿತು ಸಂತಸ ಎನ್ನ ನಾಲಗೆಯಿಂದ. ನಂಬಿ ನಿರೀಕ್ಷೆಯಿಂದಿರುವುದು ಎನ್ನ ಮೃತ್ಯ ದೇಹ, ಏಕನೇ ದೂಡಲಾರೆ ಪಾತಾಳಕ್ಕೆ ನೀ ಎನ್ನ ಜೀವಾತ್ಮವನ್ನು, ಕೊಳೆಯ ಬಿಡಲಾರೆ ನೀನೊಳಿಯುದಾತನನ್ನು, ಅಮರ ಜೀವ ಮಾರ್ಗವನಗೆ ತೋರ್ಪಡಿಸಿದೆ. ನಿನ್ನ ಶ್ರೀ ಸಾನ್ನಿಧ್ಯ ಸಂತಸದಿಂದೆನ್ನ ಭರಿತನಾಗಿಸುವೆ. ಪ್ರಿಯ ಸಹೋದರರೇ, ಪಿತಾಮಹ ದಾವೀದನ ರಸ ವಿಷಯದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಮಾತನಾಡಬೇಕಾಗಿದೆ. ಆತನು ಮೃತನಾದನು, ಆತನು ಸಮಾಧಿ ಪಟಲಾಯಿತು. ನಿಮಗೆಲ್ಲರಿಗೆ ತಿಳಿದಿರುವಂತೆ ಆತನ ಸಮಾಧಿ ನಿಮಗೆ ಮಧ್ಯ ಇಂದಿನವರೆಗೂ ಇದೆ. ಆತನೊಬ್ಬ ಪ್ರವಾದಿಯೂ ಆಗಿದ್ದ, ತನ್ನ ಸಂತತಿಯಲ್ಲೇ ಒಬ್ಬನನ್ನು ಅರಸನಾಗಿ ಮಾಡುವುದಾಗಿ ದೇವರು ಮಾಡಿದ ವಾಗ್ದಾನವನ್ನು ಆತನ ಮರೆತಿರಲಿಲ್ಲ. ಹೀಗಿರುವಲ್ಲಿ ಕ್ರಿಸ್ತರ ಯೇಸುವಿನ ಪುನರುತ್ಥಾನವನ್ನು ಮುಂಚಿತವಾಗಿ ಅರಿತು ಅದರ ವಿಷಯವಾಗಿ ಹೀಗೆಂದು ಪ್ರವಾದನೆ ಮಾಡಿದ ಆತನನ್ನು ಪಾತಾಳಕ್ಕೆ ದೂಡಲಿಲ್ಲ, ದೇಹ ಕೊಳಿತು ಹೋಗಲು ಬಿಡಲಿಲ್ಲ. ಈ ಯೇಸುವನ್ನೇ ದೇವರು ಪುನರುತ್ಥಾನಗೊಳಿಸಿದ್ದಾರೆ. ಈ ಘಟನೆಗೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಯೇಸು ದೇವರ ಬಲಪಾರ್ಶ್ವಕ್ಕೆ ಆರೋಹಿತರಾದರು. ಅವರು ತಮ್ಮ ಪಿತ ವಾಗ್ದಾನದ ಮಾಡಿದ ಪವಿತ್ರಾತ್ಮ ಅವರು ಪಡೆದು ನಮ್ಮ ಮೇಲೆ ಸುರಿಸಿದ ಈ ವರವನ್ನೇ ನೀವು ಈಗ ನೋಡುತ್ತಿರುವುದು ಹಾಗೂ ಕೇಳುತ್ತಿರುವುದು. ಪ್ರಭುವಿನ ವಾಕ್ಯ. ಮಾರ್ಗವನ್ನು ತೋರ್ಪಡಿಸುವೆ
ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ತಂದೆಯೇ ಎಂದು ಸಂಬೋಧಿಸುತ್ತೀರಿ. ಅವರು ಪಕ್ಷಪಾತಿಯಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ನೀಡುವವರು. ಆದ್ದರಿಂದ ನಿಮ್ಮ ಇಹಲೋಕದ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸಿರಿ. ನಿಮ್ಮ ಪೂರ್ವಜರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾದ ಬೆಲೆಯು ಎಂಥದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನೂನ್ಯತೆಯೂ ಇಲ್ಲದ, ಯಾವ ಕಳಂಕಳವೂ ಇಲ್ಲದ ಬಲಿಯ ಕುರಿಮರಿಯಂಥ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ವಿಶ್ವ ಸೃಷ್ಟಿಗೆ ಮೊದಲೇ ಯೇಸು ಕ್ರಿಸ್ತರನ್ನು ದೇವರು ಇದಕ್ಕೆಂದು ಗೊತ್ತು ಮಾಡಿದ್ದರು. ಈ ಅಂತಿಮ ದಿನಗಳಲ್ಲಿ ನಿಮಗೋಸ್ಕರ ಯೇಸು ಪ್ರತ್ಯಕ್ಷರಾದರು. ಮರಣದಿಂದ ಪುನರುತ್ಥಾನಗೊಳಿಸಿ ಮಹಿಮೆ ಪಡಿಸಿದ ದೇವರಲ್ಲಿ ನೀವು ವಿಶ್ವಾಸವಿಟ್ಟದ್ದು ಇವರ ಮುಖಾಂತರವೇ. ಹೀಗೆ ನಿಮ್ಮ ವಿಶ್ವಾಸವು ನಿರೀಕ್ಷೆಯು ದೇವರಲ್ಲೇ ನೆಲೆಗೊಂಡಿವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ನಿಮ್ಮೊಡನೆ ಇರಲಿ ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಪ್ರಿಯರೇ ಇಂದಿನ ವಾಚನ ಶುಭ ಸಂದೇಶ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 24 ದೇವವಾಕ್ಯಗಳು 13-35 ಈ ಶುಭ ಸಂದೇಶ ಕೇಳುತ್ತಿರುವಾಗ ನಿಮ್ಮ ಮನೆಯಲ್ಲಿ ಇರುವಂತಹ ಪವಿತ್ರ ಬೈಬಲನ್ನು ತಗೊಂಡು ಈ ವಾಕ್ಯವನ್ನು ನೀವು ತಗೊಂಡು ನನ್ನೊಂದಿಗೆ ಧ್ಯಾನಿಸಬೇಕಾಗಿ ನಿಮ್ಮಲ್ಲಿ ನಾನು ಆಹ್ವಾನಿಸ್ತೇನೆ. ಲೂಕನು ಬರೆದ ಶುಭ ಸಂದೇಶ 24 ದೇವವಾಕ್ಯಗಳು 13-35. ಆ ಕಾಲದಲ್ಲಿ ಶಿಷ್ಯರಲ್ಲಿ ಇಬ್ಬರು ಜೆರುಸಲೇಮಿಗೆ 11 ಕಿಲೋಮೀಟರ್ನಲ್ಲಿಷ್ಟು ದೂರದಲ್ಲಿದ್ದ ಎಮ್ಮಾವು ಎಂಬ ಗ್ರಾಮಕ್ಕೆ ಹೋಗುತ್ತಿದ್ದರು. ಇತ್ತೀಚೆಗೆ ನಡೆದ ವಿಷಯಗಳನ್ನೆಲ್ಲ ಕುರಿತು ಅವರು ಸಂಭಾಷಣೆ ಮಾಡುತ್ತಾ ನಡೆಯುತ್ತಿದ್ದರು. ಹೀಗೆ ಮಾತನಾಡಿಕೊಂಡು ಚರ್ಚೆ ಮಾಡುತ್ತಾ ಹೋಗುತ್ತಿರುವಾಗ ಯೇಸುವೆ ಗುತ್ತಾಗಿ ಸಮೀಪಿಸಿ ಅವರ ಜೊತೆ ಸೇರಿಕೊಂಡರು. ಅವರೇ ಇವರೆಲ್ಲರೆಂದು ಅವರು ಗುರುತು ಹಚ್ಚಲಿಲ್ಲ. ಕಾರಣ ಶಿಷ್ಯರಿಗೆ ಕಣ್ಣು ಕಟ್ಟಿದಂತಾಗಿತ್ತು. ನೀವು ಕರ್ತ ಮಾಡಿಕೊಂಡು ಹೋಗುತ್ತಿರುವಿರಲ್ಲ, ಏನು ವಿಷಯ ಎಂದು ಯೇಸು ಕೇಳಿದರು. ಶಿಷ್ಯರು ಸಪೆ ಮುಖ ಮಾಡಿ ನಿಂತರು. ಆಗ ಅವರಲ್ಲಿ ಒಬ್ಬನಾದ ಕ್ಲಿಯೋಫಸ್, ಇತ್ತೀಚೆಗೆ ಜೆರುಸಲೇಮಿನಲ್ಲಿ ಜರುಗಿ ಘಟನೆಗಳನ್ನು ಪಟ್ಟಣವೇ ತಿಳಿದಿವೆ, ನಿನ್ನೊಬ್ಬನಿಗೆ ಅವು ತಿಳಿಯದೆ ಎಂದನು. ಏನು ನಡೆಯಿತು ಎಂದು ಯೇಸು ಪುನಃ ಕೇಳಿದಾಗ ಆ ಶಿಷ್ಯರಿಬ್ಬರು, ಇವು ನವೇದಿನ ಯೇಸುವಿನ ಸಂಭವಿಸಿದ ಘಟನೆಗಳು, ಅವರು ನಡೆಯಲು ನುಡಿಯಲು ದೇವರ ಹಾಗೂ ಸಕಲ ಮಾನವರ ದೃಷ್ಟಿಯಲ್ಲಿ ಪ್ರವಾದಿಯಾಗಿದ್ದರು. ನಮ್ಮ ಮುಖ್ಯ ಯಾಜಕರು ಮತ್ತು ಮುಖಂಡರು ಅವರನ್ನು ಮರಣ ದಂಡನೆಗೆ ಗುರಿ ಮಾಡಿ ಶಿಲುಬೆಗೆ ಜಡಿದರು. ಇಸ್ರಾಯೇಲರನ್ನು ಬಿಡುಗಡೆ ಮಾಡುವ ಉದ್ಧಾರಕ ಅವರೇ ಎಂದು ನಾವು ನಂಬಿಕೊಂಡಿದ್ದೆವು. ಇಷ್ಟು ಮಾತ್ರವಲ್ಲ, ಇದೆಲ್ಲ ಸಂಭವಿಸಿ ಇಂದಿಗೆ 3 ದಿನಗಳು ಆಗಿವೆ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಮಹಿಳೆಯರು ಮುಂಜಾನೆ ಸಮಾಧಿಯ ಬಳಿಗೆ ಹೋಗಿದರು. ಅಲ್ಲಿ ಯೇಸುವಿನ ಪಾರ್ಥಿವ ಶರೀರವನ್ನು ಕಾಣಲಿಲ್ಲ. ಹಿಂದಿರುಗಿ ಬಂದು ನಮಗೆ ದೇವದೂತರು ಪ್ರತ್ಯಕ್ಷರಾದರು, ಇವರು ಯೇಸು ಸಜೀವದಿಂದ ಇದ್ದಾರೆ ಎಂದು ನಮಗೆ ತಿಳಿಸಿದರು ಎಂದು ಹೇಳಿ ನಮ್ಮನ್ನು ದಿಗಭ್ರಂತರನ್ನಾಗಿ ಮಾಡಿದರು. ನಮ್ಮ ಸಂಗಡಿಗರಲ್ಲಿ ಕೆಲವರು ಸಮಾಧಿಯ ಬಳಿಗೆ ಹೋಗಿ ನೋಡಿದರು. ಮಹಿಳೆಯರು ಹೇಳಿದ ಸರಿಯಾಗಿತ್ತು, ಅವರೇ ಯೇಸುವನ್ನು ಮಾತ್ರ ಕಾಣಲಿಲ್ಲ ಎಂದರು. ಆಗ ಯೇಸು, ಎಂಥ ಅತಿಹೀನರು ನೀವು, ಪ್ರವಾದಿಗಳು ಹೇಳಿರುವುದನ್ನೆಲ್ಲವನ್ನು ನಂಬುವುದರಲ್ಲಿ ಎಷ್ಟು ಮಂದಮತಿಗಳು ನೀವು, ಕ್ರಿಸ್ತನು ಇಂತಹ ಸಂಕಷ್ಟಗಳನ್ನು ನಂಬುವಿಸಿ ತನ್ನ ಮಹಿಮ ಪರಿಸ್ಥಿತಿಯನ್ನು ಪಡೆಯಬೇಕಾಗಿದ್ದವನೆಲ್ಲವನ್ನು ಎಂದರು. ಅನಂತರ ಮೋಶೆ ಹಾಗೂ ಪ್ರವಾದಿಗಳಿಂದ ಆರಂಭಿಸಿ ಎಲ್ಲ ಪವಿತ್ರ ಗ್ರಂಥಗಳಲ್ಲಿ ತಮ್ಮ ವಿಷಯವಾಗಿ ಬರೆದಿರುವುದನ್ನು ಅವರಿಗೆ ವಿವರಿಸಿದರು. ಅಷ್ಟರಲ್ಲಿ ಶಿಷ್ಯರು ತಲ್ಲಬೇಕಾಗಿದ್ದ ಗ್ರಾಮವು ಸಮೀಪಿಸಿತ್ತು. ಯೇಸು ಇನ್ನೂ ಮುಂದಕ್ಕೆ ಸಾಗುವಂತೆ ಕಂಡಿತ್ತು. ಆಗ ಶಿಷ್ಯರು, ಸಂಜೆಯಾಯಿತು, ಕತ್ತಲಾಗುತ್ತಾ ಬಂದಿತ್ತು, ಬಂದು ನಮ್ಮೊಡನೆ ತಂಗಿರಿ ಎಂದು ಒತ್ತಾಯಪಡಿಸಿದರು. ಯೇಸು ಅವರೊಡನೆ ತಂಗಲು ಹೋದರು. ಅವರ ಸಂಗಡಿ ಊಟಕ್ಕೆ ಕುಳಿತಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸಿ
ಅದನ್ನು ಮುರಿದು ಅವರಿಗೆ ಕೊಟ್ಟರು. ಹಾಗಲೇ ಶಿಷ್ಯರ ಕಣ್ಣುಗಳು ತೆರೆದವು. ಯೇಸುವನ್ನು ಗುರುತು ಹಚ್ಚಿದರು. ಆಗ ಯೇಸು ಅವರಿಂದ ದೃಷ್ಟರಾದರು. ಶಿಷ್ಯರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ, ದಾರಿಯಲ್ಲಿ ಇವರು ನಮ್ಮ ಸಂಗಡ ಮಾತನಾಡುತ್ತಾ ಪವಿತ್ರ ಗ್ರಂಥದ ಅರ್ಥವನ್ನು ನಮಗೆ ವಿವರಿಸುತ್ತಾ ಇದ್ದಾಗ ನಮ್ಮ ಹೃದಯ ಕುತೂಹಲ ಹೊಂದಿದಿಂದ ಕುದಿಯುತ್ತಾ ಇತ್ತಲ್ಲವೇ ಎಂದುಕೊಂಡರು. ಒಡನೆ ಅವರು ಅಲ್ಲಿಂದ ಎದ್ದು ಜೆರುಸಲೇಮಿಗೆ ಹಿಂದಿರುಗಿ ಹೋದರು. ಅಲ್ಲಿ 11 ಶಿಷ್ಯರು ಅವರ ಸಂಗಡಿಯರು ಒಟ್ಟುಗೂಡಿದರು. ಪ್ರಭು ಜೀವಂತರಾಗಿ ಎದ್ದು ನಿಜ, ಅವರು ಸೀಮೋನಿಗೆ ಕಾಣಿಸಿಕೊಂಡಿರುವರು ಎಂದು ಅಲ್ಲಿದ್ದವರು ಹೇಳಿದವನ್ನು ಕೇಳಿದರು. ಆಗ ಅವರು ತಾವು ದಾರಿಯಲ್ಲಿ ಕಂಡ ವಿಷಯವನ್ನು, ರೊಟ್ಟಿ ಮುರಿದುಕೊಂಡುವಾಗ ಪ್ರಭುವನ್ನು ತಾವು ಗುರುತು ಹಚ್ಚಿದ ವಿಷಯವನ್ನು ಅಳಿದವರಿಗೆ ವರದಿ ಮಾಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಕ್ರಿಸ್ತರಲ್ಲಿ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ವಾಚನಗಳು ಬಹಳ ಮುಖ್ಯವಾದ ವಾಚನಗಳಾಗಿವೆ. ಈ ಪ್ರಪಂಚದಲ್ಲಿ ನಡೆಯುತ್ತಿರುವಂತಹ ಘಟನೆಗಳು ನೋಡುತ್ತಿರುವಾಗ ನಮ್ಮ ಮನಸ್ಸಿಗೆ ಬರುವಂತಹ ನೋವು, ಏನೋ ನನ್ನ ಜೀವನ ಯೇಸುವಿನಲ್ಲಿ ನೆಲೆಸಿದ್ದು ಅವರು ತೋರಿಸಿದಂತಹ ಹಾದಿಯಲ್ಲಿ ನಡೆಯುತ್ತಾ ದೇವಾಲಯಗಳಿಗೆ ಹೋಗಿ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಬಲಿಪೂಜೆಯನ್ನು ಕಂಡು ನಾವು ದೇವರ ಪ್ರಸನ್ನತೆಯನ್ನು ನೋಡುತ್ತಿದ್ದೆವು. ಆದರೆ ಇಂದಿನ ಕಾಲದಲ್ಲಿ ನಡೆಯುತ್ತಿರುವಂತಹ ಈ ಸೋಂಕು, ನಮ್ಮನ್ನು ಹಿಡಿದಿದ್ದಂತಹ ಈ ಕೊರೋನಾ ವೈರಸ್ನಿಂದ ನಾವು ದೇವರನ್ನು ನೋಡಲು ದೇವಾಲಯಕ್ಕೆ ಬರದೆ ಆಗಿದೆ. ನಾನು ಮುಂಚಿತವಾಗಿ ಹೇಳಿದಂತೆ ಇಂದಿನ ಬಲಿಪೂಜೆಯಲ್ಲಿ ನಾವು ಪಾಸ್ಕ ಹಬ್ಬದ 3ನೇ ಭಾನುವಾರದಲ್ಲಿದ್ದೇವೆ. ಅಂದರೆ ಯೇಸುಸ್ವಾಮಿ ತನ್ನ ಜೀವನ ತ್ಯಾಗ ಮಾಡಿ, ತಮ್ಮ ಜೀವನ ತ್ಯಾಗ ಮಾಡಿ ಮರಣ ಹೊಂದು ಪುನರುತ್ಥಾನ ಹೊಂದಂತಹ ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ. ಕೆಲವರು ಹೇಳುತ್ತಾರೆ ಈ 2020 ಬಹಳ ಕಠಿಣವಾದ ವರ್ಷ, ಬಹಳ ನಮ್ಮ ಮನಸ್ಸಿಗೆ ತನ್ನಂತಹ ದುಃಖವಾದ ವಿಷಯಗಳು, ದೇವರನ್ನು ನಾವು ಆರಾಧಿಸಲು ಪೂಜಿಸಲು ನಮಗೆ ಸಿಗದಂತಹ ಈ ವರ್ಷ, ಏನೆಲ್ಲ ನಾವು ದೇವರೊಂದಿಗೆ ನಮ್ಮ ಜೀವನವನ್ನು ಅರ್ಪಿಸಲು ಹಾಗೂ ನಮ್ಮ ಜೀವನವನ್ನು ದೇವರ ವಾಕ್ಯದಲ್ಲಿ ನೆಲೆಸಿರಲು ನಾವು ಏನೆಲ್ಲ ಇಚ್ಛಿಸಿದವು ಎಲ್ಲ ನುಚ್ಚುನೂರು ಆಯಿತು. ಆದರೆ ಪ್ರಿಯರೇ, ಇಂದಿನ ವಾಚನಗಳಲ್ಲಿ ಯೇಸುಸ್ವಾಮಿ ನಮ್ಮನ್ನು ನೋಡಿ ಹೇಳುವಂಥ ವಿಷಯ, 2000 ವರ್ಷಗಳ ಹಿಂದೆ ನಡೆದಂಥ ಘಟನೆಗಳು ಇನ್ನೂ ನಮ್ಮ ಕುಟುಂಬಗಳಲ್ಲಿ ನಡಬೇಕು, ಇನ್ನೂ ನಮ್ಮ ಕುಟುಂಬದಲ್ಲಿ ನಡೆಯಬೇಕು. ಪವಿತ್ರ ಬೈಬಲ್ ನಿಮ್ಮ ಕೈಯಲ್ಲಿ ಇದೆ ಎಂದು ನಾನು ಅನಿಸ್ತೇನೆ. ಲೂಕನು ಬರೆದ ಶುಭ ಸಂದೇಶ 24ನೇ ಅಧ್ಯಾಯ, ದೇವವಾಕ್ಯಗಳು 13-35. ಈ ವಾಕ್ಯವನ್ನು ಧ್ಯಾನ ಮಾಡುವಾಗ ಈ ದೃಶ್ಯ ನಮಗೆ ಮನಸ್ಸಿಗೆ ಬರುವಂತಹ ವಿಷಯ ಏನೆಂದರೆ, ಯೇಸುಸ್ವಾಮಿ ಲೋಕ ಉದ್ಧಾರಕರು, ಇಡೀ ಮನುಷ್ಯ ಕುಲವನ್ನು ರಕ್ಷಿಸಲು ಬಂದಂತಹ ದೇವರು ಹಾಗೂ ನಿಜವಾದ ಪ್ರಬೋಧಕರು. ಯಾವ ರೀತಿಯಲ್ಲಿ ಒಬ್ಬ ಪ್ರಬೋಧನೆ ಮಾಡುವಂತಹ ವ್ಯಕ್ತಿ, ಯಾವ ರೀತಿಯಲ್ಲಿ ಒಬ್ಬ ಗುರು ತನ್ನ ಮಕ್ಕಳನ್ನು ಯಾವ ರೀತಿ ಅವರನ್ನು ತ್ಯಜಿಸಿ ಅವರನ್ನು ಉಲ್ಲಾಸದಿಂದ ಅವರನ್ನು ಹಿಂಬಾಲಿಸುವಂತೆ, ಸಂತೋಷದಿಂದ ಅವರನ್ನು ಹಿಂಬಾಲಿಸುವಂತೆ ತೋರಿಸುವಂತಹ ಒಬ್ಬ ಗುರು. ಯೌವನರು ಬರೆದ ಶುಭ ಸಂದೇಶದಲ್ಲಿ 13ನೇ ಅಧ್ಯಾಯ ದೇವ ವಾಕ್ಯಗಳು 13 ನಾವು ನೋಡುತ್ತೇವೆ. ಯೇಸುಸ್ವಾಮಿ ಹೇಳುವಂತಹ ವಿಷಯ, ಗುರುವೂ ಹೌದು ಪ್ರಬೋಧಕರು ಹೌದು. ಹಾಗಂದ್ರೆ ಯೇಸು ಒಬ್ಬ ಒಳ್ಳೆಯ ಗುರುವು ಹಾಗೂ ಒಳ್ಳೆಯ ಪ್ರಬೋಧಕರು. ಎಮ್ಮಾವುಸ್ ಆ ದೇಶದಲ್ಲಿ ಆ ಪ್ರಾಂತ್ಯದಲ್ಲಿ ಹೋಗುತ್ತಿದ್ದಂತಹ ಇಬ್ಬರು ಶಿಷ್ಯರಲ್ಲಿ
ಯೇಸುಸ್ವಾಮಿ ಏನು ಮಾಡ್ತಾರೆ, ಅವರೊಂದಿಗೆ ಹೋಗಿ ಸೇರಿಕೊಳ್ಳುತ್ತಾರೆ. ಈಗ ನಾವು ಏನು ಮಾಡಬೇಕು, ನಾವು ಆ ಎಮ್ಮಾವುಸ್ ಎಂಬ ನಾಡಿಗೆ ಹೋಗಕ್ಕೆ ಆಗುವುದಿಲ್ಲ. ಅದು 2000 ವರ್ಷಗಳ ಹಿಂದೆ ನಡೆದಂತ ಘಟನೆಗಳನ್ನು ಬರೆದಿಟ್ಟಂತಾಯಿತು. ಇಬ್ಬರು ಶಿಷ್ಯರು ಯೇಸುಸ್ವಾಮಿ ಸತ್ತಾದ ನಂತರ ಎಲ್ಲವೂ ಮುಗೀತು ಎಂದು ಎಣಿಸ್ಕೊಂಡು ಅವರು ಜೆರುಸಲೇಮ್ ಅನ್ನು ಬಿಟ್ಟು ಎಮ್ಮಾವುಸ್ಗೆ ಹೋಗ್ತಾರೆ. ಆದರೆ ಆ ಎಮ್ಮಾವುಸ್ಗೆ ನಡೆದು ಹೋಗ್ತಿದ್ದಂತ ಇಬ್ಬರು ಶಿಷ್ಯರಲ್ಲಿ ಯೇಸುಸ್ವಾಮಿ ಬಂದು ಅವರೊಂದಿಗೆ ಸೇರಿಕೊಳ್ಳುತ್ತಾರೆ. ಹಾಲೆಲೂಯಾ. ಈಗ ನಾವು ಆ ಎಮ್ಮಾವುಸ್ ಪ್ರದೇಶಕ್ಕೆ ಹೋಗೋಕ್ಕೆ ಆಗುವುದಿಲ್ಲ. ಆದರೆ ಇಂದು ಯೇಸುಸ್ವಾಮಿ ಹೇಳದಂತೆ ಯೋವನರು ಬರೆದ ಸುಪ್ಪ ಸಂದೇಶ 13:13 ಮನಸ್ಸಲ್ಲಿಟ್ಕೊಳ್ಳಿ. ಯೋವನರು ಬರೆದ ಸುಪ್ಪ ಸಂದೇಶ 13:13 ಗುರುವು ಪ್ರಬೋಧಕರು ನಾನೇ. ಹಾಗೆ ಈಗ ನಿಮ್ಮ ಕುಟುಂಬದಲ್ಲಿ ಒಂದು ಯೇಸುಸ್ವಾಮಿ ಒಬ್ಬ ಗುರುವಾಗಿ ನಿಮ್ಮ ಕುಟುಂಬಕ್ಕೆ ಬರ್ತಾರೆ. ನಾವು ಎಮ್ಮಾಸ್ಗೆ ಹೋಗುವುದು ಬೇಡ, ಜೆರುಸಲೇಮ್ ಅನ್ನು ಬಿಟ್ಟು ನಾವು ಎಮ್ಮಾಸ್ಗೆ ಹೋಗುವುದು ಬೇಡ. ಈಗ ಜೆರುಸಲೇಮ್ ಅಂದ್ರೆ ಏನು, ಎಮ್ಮಾಸ್ ಅಂದ್ರೆ ಏನು? ಜೆರುಸಲೇಮ್ ದೇವರಿದ್ದಂತಹ ದೇವಾಲಯವಿತ್ತು. ಆ ದೇವಾಲಯದಲ್ಲಿ ಯೇಸು ಇದ್ದಾರೆ, ದೇವರಿದ್ದಾರೆ ಎಂದು ನೆನೆಸ್ಕೊಂಡಿದ್ದರು. ಈಗ ಎಲ್ಲವೂ ನಾಶವಾಗ್ಬಿಡ್ತು. ಜಿಗುಪ್ಸೆಯಿಂದ ಅವ್ರು ಏನ್ ಮಾಡ್ತಾರೆ, ನೋವಿನಿಂದ ಏನ್ ಮಾಡ್ತಾರೆ, ದುಃಖದ ಏನ್ ಮಾಡ್ತಾರೆ, ಎಮ್ಮಾವುಸ್ಗೆ ಹೋಗ್ಬಿಡ್ತಾರೆ, ಅವರವರ ಊರಿಗೆ ಅವರು ಹೋಗ್ಬಿಡ್ತಾರೆ. ಆದರೆ ಇಂದು ನೀವು ಮನಸ್ಸಲ್ಲಿ ಬರೆದಿಟ್ಟುಕೊಳ್ಳ್ರಿ, ಯೇಸುಸ್ವಾಮಿ ಆ ಎಮ್ಮಾವುಸ್ಗೆ ನಡೆದುಕೊಂಡು ಹೋಗ್ತಿದ್ದ ಆ ಶಿಷ್ಯರ ಮಧ್ಯದಲ್ಲಿ ಬಂದು ಪ್ರತ್ಯಕ್ಷರಾಗಿ ಅವರೊಡನೆ ನಡೆದಂತಹ ದೇವರು ಇಂದು ನಿಮ್ಮ ಕುಟುಂಬದಲ್ಲಿ ನಡೆಯಲಿದ್ದಾರೆ. ಹಾಲೆಲೂಯಾ. ನಿಮ್ಮ ಕುಟುಂಬ KSFC ಲೇಔಟು ಅಥವಾ ಆಯಿಲ್ ಮಿಲ್ ರೋಡು ಅಥವಾ ಸ್ಟಾರ್ ಬೇಕರಿ ರೋಡು ಅಥವಾ ಯಾವ್ಯಾವ ಮಾರ್ಕೆಟ್ ಝೋನ್, ಡಾಮಿನಿಕ್ ಸಾವಿಯೋ ಝೋನ್, ಯಾವ್ಯಾವ ಝೋನ್ ಇದೆಯೋ, ಯಾವ್ಯಾವ ಮನೆಗಳಿದೆಯೋ, ಅಥವಾ ಮರಿಯ ನಿವಾಸ್, ಜ್ಯೋತಿ ನಿವಾಸ್, ಸಾಲಮೋನ್ ನಿವಾಸ್, ಯಾವ ಯಾವ ಮನೆಗಳಿದೆಯೋ, ಯೇಸುಸ್ವಾಮಿ ನಿಮ್ಮನ್ನು ನೋಡಲು ಪ್ರತ್ಯಕ್ಷವಾಗಿ ಬರುತ್ತಿದ್ದಾರೆ. ನಿಮ್ಮ ಕುಟುಂಬದೊಂದಿಗೆ ಬಂದು ನಿಲ್ಲಲು, ನಿಮ್ಮೊಂದಿಗೆ ಬಂದು ನಿಮ್ಮ ಕುಟುಂಬವನಿಗೆ ಸೇರಲು ಇದ್ದಾರೆ. ಆ ಅನುಭವವನ್ನು ನಾವು ಸ್ವೀಕಾರ ಮಾಡಬೇಕು. ಆ ಇಬ್ಬರು ಶಿಷ್ಯರು ಹೇಗೆ ಆ ನಡೆದುಕೊಂಡು ಹೋಗುತ್ತಿದ್ದಾಗ ದುಃಖದಿಂದ ಅವರು ಎಲ್ಲ ವಿಷಯಗಳನ್ನು ಅವರು ಧ್ಯಾನ ಮಾಡಿಸ್ಕೊಂಡು ಮಾತನಾಡ್ತಾ ಹೋಗುತ್ತಿದ್ದಾಗ ಯೇಸುಸ್ವಾಮಿ ಬಂದು ಅವರೊಂದಿಗೆ ಸೇರಿದಾಗ ಅವರನ್ನು ಆಹ್ವಾನಿಸಿದರು. ದೇವರನ್ನು ನಿಮ್ಮ ಕುಟುಂಬದೊಂದಿಗೆ ಆಹ್ವಾನಿಸಲು ನೀವು ಇದ್ದೀರಿಯೇ? ಆಹ್ವಾನಿಸಿ, ಇವತ್ತು ನಿಮ್ಮ ಮನೆಗಳಲ್ಲಿ ಆಹ್ವಾನಿಸ್ರಿ. ಅದೇ ನಾನು ಮುಂಚಿತವಾಗಿ ನಾನು ಹೇಳಿದಂಥ ಪ್ರಬೋಧನದಲ್ಲಿ ದೇವರು ಈ ದೇವಾಲಯದಲ್ಲಿ ಅಲ್ಲ, ನಾವು ಎಲ್ಲೆಲ್ಲೋ ಹೋಗಿ ದೊಡ್ಡ ದೊಡ್ಡ ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತೇವಲ್ಲ, ಅಲ್ಲಿ ಯೇಸುಸ್ವಾಮಿ ಇಲ್ಲ, ನಮ್ಮ ಮನೆಗಳಲ್ಲಿ ಯೇಸುಸ್ವಾಮಿ ಅಂತಾರೆ. ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಇದ್ದಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ. ಹಾಲೆಲೂಯಾ. ಇಂದು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಕುಟುಂಬದಲ್ಲಿ ಯೇಸುಸ್ವಾಮಿ ಇದ್ದಾರೆ ಎಂಬುದನ್ನು ನಂಬ್ರಿ. ಇದೇ ನಮ್ಮ ವಿಶ್ವಾಸ. ನೋಡದಂತಹ ವಿಷಯಗಳನ್ನು ದೇವರನ್ನು ವಾಕ್ಯದಲ್ಲಿ ನೋಡುವಾಗ ನಮ್ಮ ವಿಶ್ವಾಸ ಹೆಚ್ಚಿಸುತ್ತದೆ. ಹಾಲೆಲೂಯಾ. ಆ ಶಿಷ್ಯರಲ್ಲಿ ಇಬ್ಬರು ದುಃಖವಾಗಿದ್ದರು. ಇಬ್ಬರು ದುಃಖ ಪರಿತವಾದಂತಹ ಇಬ್ಬರು ಶಿಷ್ಯರಲ್ಲಿ ಯೇಸುಸ್ವಾಮಿ ಅವರೊಂದಿಗೆ ಸೇರಿ ಅವರಿಗೆ ಸಾಂತ್ವನವನ್ನು ಕೊಡುತ್ತಾರೆ. ಈ ಪ್ರಪಂಚದಲ್ಲಿ ನಡೆಯುತ್ತಿರುವಂಥ ಘಟನೆಗಳನ್ನು ನಾವು ಯೋಚನೆ ಮಾಡುತ್ತಿರುವಾಗ ನಮ್ಮ ಮನಸ್ಸಲ್ಲಿ, ನಮ್ಮ ಕುಟುಂಬದಲ್ಲಿ ನಡೆಯುತ್ತಿರುವಂಥ ತೊಂದರೆಗಳನ್ನು, ನೋವುಗಳನ್ನು, ಹಣಕಾಸಿನ ತೊಂದರೆಗಳನ್ನು, ದಾಂಪತ್ಯ ಜೀವನದ ಕಷ್ಟ ತೊಂದರೆಗಳನ್ನು ನೋಡುತ್ತಿರುವಾಗ ಯೇಸುಸ್ವಾಮಿ ನಿಮ್ಮೊಂದಿಗೆ ಬಂದು ಸೇರುತ್ತಾರೆ. ಹಾಲೆಲೂಯಾ. ನಿಮ್ಮ ಕುಟುಂಬದೊಂದಿಗೆ ಬಂದು ಅವರು ಸೇರುತ್ತಾರೆ. ಪ್ರಿಯರೇ, ಇಂದಿನ ವಾಕ್ಯದಲ್ಲಿ, ಇಂದಿನ ಪ್ರಬೋಧನದಲ್ಲಿ ನಾವು ಲೂಕನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ 4 ಭಾಗಗಳು. ದೇವರ ವಾಕ್ಯ 18:24 ನಾವು ನೋಡುತ್ತೇವೆ. ಯೇಸುಸ್ವಾಮಿ ಆ ಶಿಷ್ಯರನ್ನು ನೋಡಿ ಒಂದು ಪ್ರಶ್ನೆ ಕೇಳುತ್ತಾರೆ. ಏನ್ ನಡೆಯಿತು?
ನಿಮ್ಮ ದುಃಖಮಯವಾದ ಮುಖಕ್ಕೆ ಇದು ಕಾರಣವೇನು? ನಿಮ್ಮ ಕತೆ ಏನು ನನಗೆ ಸ್ವಲ್ಪ ಹೇಳಿ, ನಡೆದಂತ ಘಟನೆಗಳನ್ನು ಹೇಳಿ ಎಂದು ಹೇಳ್ತಾರೆ. ಮೊದಲನೇ ಭಾಗ, ಯೇಸ್ವಾಮಿ ನಮ್ಮ ಜೀವನ ಚರಿತ್ರೆ ಬಗ್ಗೆ ಧ್ಯಾನಿಸಿ ನಮ್ಮನ್ನು ನೋಡಿ ಪ್ರಶ್ನಿಸ್ತಾರೆ, ಏನಾಯಿತು, ನೀವು ಯಾಕೆ ಹೀಗಿದ್ದೀರಾ, ನೀವು ಯಾಕೆ ಹೀಗೆ ದುಃಖವಾಗಿದ್ದೀರಾ, ಏನ್ ನಡೆಯಿತು? ಯೇಸ್ವಾಮಿ ಒಬ್ಬ ಒಳ್ಳೆಯ ಗುರುವಾಗಿ ಅವರೇನ್ ಮಾಡ್ತಾರೆ, ಆ ಶಿಷ್ಯರಲ್ಲಿ ಕೇಳುತ್ತಾರೆ, ಹೇಳಿ ನಿಮ್ಮ ನೋವು ನಿಮ್ಮ ಕಥೆಯನ್ನು ಕೇಳಲು ನಾನು ಇಚ್ಛಿಸ್ತೇನೆ, ಯಾಕೆ ದುಃಖವಾಗಿದ್ದೀರಾ ಅಂತ. ಆಗ ಆ ಶಿಷ್ಯರಿಬ್ಬರು ನೋಡಿ ಅವ್ರನ್ನ ನೋಡಿ ಹೇಳ್ತಾರೆ, ಇಡೀ ಇಸ್ರಾಯೇಲದಲ್ಲಿ ಇಡೀ ಜುದೇಯದಲ್ಲಿ ನಡೆದಂತ ಘಟನೆ ನಿಮ್ಗೆ ಗೊತ್ತಿಲ್ವೇ? ಯೇಸು ಎಂಬ ಒಬ್ಬ ಗುರು ಇದ್ರು, ಯೇಸು ಒಬ್ಬ ಲೋಕ ಉದ್ಧಾರಕರು, ನಮಗೋಸ್ಕರ ಬಂದರು, ನಮ್ಮ ಪಾಪಮಯ ಜೀವವನ್ನು ತ್ಯಜಿಸಿ ನಾವು ಬದುಕುವಂತೆ ನಮಗೋಸ್ಕರ ಪ್ರಬೋಧನೆ ಮಾಡುತ್ತಾ ಅದ್ಭುತಗಳನ್ನು ಮಾಡುತ್ತಾ ಬಂದರು. ಆದರೆ ಅವರನ್ನು ನಮ್ಮ ಪರಿಸಾಯರು ಮತ್ತು ಸದಸ್ಯರು ಸೇರಿ, ನಮ್ಮ ಪ್ರಮುಖ ನಮ್ಮ ಧರ್ಮದ ಒಂದು ಮುಖಂಡರು ಸೇರಿ ಅವರನ್ನು ಶಿಲುಬೆಗೆ ಏರಿಸಿ ಅವರನ್ನು ಕೊಂದು ಹಾಕಿದರು. ಬಹಳ ದುಃಖದಿಂದ ಹೇಳ್ತಾರೆ, ಕೊಂದು ಹಾಕಿದ ನಂತರ, ಶಿಲುಬೆಗೆ ಏರಿಸಲ್ಪಟ್ಟ ನಂತರ ಅವರು ಪ್ರಾಣ ತ್ಯಾಗ ಮಾಡಿದರು. ಎಲ್ಲವೂ ಮುಗಿಯಿತು. ಎಲ್ಲರೂ ಯೇಸು ಸ್ವಾಮಿ ನೋಡಿ ಅವರ ಪ್ರಬೋಧನದಲ್ಲಿ ಮುಳುಗಿದಂತ ಪ್ರತಿಯೊಬ್ಬರು, ಅವ್ರು ಮಾಡಿದಂತ ಪ್ರತಿಯೊಂದು ಅದ್ಭುತಗಳನ್ನು ನೋಡಿದಂತ ಜನರು, ಯೇಸು ಸ್ವಾಮಿ ಇನ್ನೂ ನಮ್ಮಲ್ಲಿ ಇಲ್ಲ, ಎಲ್ಲವೂ ಮುಗಿಯಿತು, ಯೇಸ್ವಾಮಿ ಸತ್ರು. ಹಾಗೆ ಮುಂದುವರಿಸ್ತಾ ತಮ್ಮ ಕಥೆಯನ್ನು ಅವಳು ಹೇಳ್ತಾ ಹೋಗುವಾಗ ಅವರು ಅಂತಾರೆ, ನಮ್ಮ ಶಿಷ್ಯರು ಮತ್ತು ನಮ್ಮ ಮಹಿಳೆಯರು ಹೋಗಿ ಯೇಸುವಿನ ಒಂದು ನೋಡಲು ಹೋಗ್ತಾರೆ, ಆದರೆ ಅಲ್ಲಿ ಯೇಸು ಅಲ್ಲಿ ಇರುವುದಿಲ್ಲ. ಆ ಸಮಾಧಿಯಲ್ಲಿ ಯೇಸು ಇರುವುದಿಲ್ಲ. ಪ್ರತ್ಯಕ್ಷರಾದಂತ ದೂತರು ಹೇಳ್ತಾರೆ, ಯೇಸು ಸ್ವಾಮಿ ಇಲ್ಲಿ ಇಲ್ಲ. ಹಾಗಾದ್ರೆ ಎಲ್ಲಿ? ಪುನರ್ಜೀವನ ಒಂದು ನಮ್ಮೊಂದಿಗೆ ವಾಸ ಮಾಡುತ್ತಿದ್ದಾರೆ. ಆದರೆ ಈ ವಿಷಯ ಆ ಶಿಷ್ಯರಿಗೆ ಅರಿಯಲಿಲ್ಲ. ಹಾಗಾಗಿ ಎಲ್ಲವೂ ಮುಗೀತು ಅಂತ ಎನಿಸ್ಕೊಂಡು ನಾವೀಗ ಎಮ್ಮಾವಸ್ಗೆ ಹೋಗ್ತಾ ಇದ್ದೇವೆ. ಆಗ ಯೇಸ್ವಾಮಿ ಎರಡನೇ ಭಾಗವನ್ನು ನೋಡ್ತೇವೆ. ದೇವವಾಕ್ಯಗಳು 25-27 ನಾವು ಓದುತ್ತೇವೆ. ಬಹಳ ಶ್ರದ್ಧೆಯಿಂದ ಮೌನ ತಾಳಿ ಅವರು ನಡೆದಂತ ಘಟನೆ ಹೇಳುವುದನ್ನು ಕೇಳುತ್ತಾ ಇದ್ದರು. ಬಹಳ ಶ್ರದ್ಧೆಯಿಂದ ಒಬ್ಬ ಗುರುವಿನ ಎರಡನೇ ಗುಣಲಕ್ಷಣವನ್ನು ನಾವು ನೋಡುತ್ತೇವೆ. ಮೊತ್ತ ಮೊದಲು ಅವರು ನೋಡಿದಂತ ಗುಣಲಕ್ಷಣ, ನಡೆದಂತ ಘಟನೆಗಳ ಬಗ್ಗೆ ಒಂದು ಗುರುತಚ್ಚುವುದು, ಆ ದುಃಖದ ಹಿಂದೆ ಇರುವಂತಹ ಕಥೆಯನ್ನು ಕೇಳಲು. ಎರಡನೇದಾಗಿ ಅವರು ಮೌನ ತಾಳಿ ಅವರು ಶಿಷ್ಯರು ಹೇಳಿದಂಥ ಪ್ರತಿಯೊಂದು ವಿಷಯಗಳನ್ನು ಅವರ ಮನಸ್ಸಿಗೆ ಇಟ್ಕೊಂಡು ಮೌನವಾಗಿ ಕೇಳ್ತಾ ಬಂದರು. ಹಾಗೂ ಮೂರನೆಯ ಭಾಗದಲ್ಲಿ ನೋಡ್ತೇವೆ, ದೇವವಾಕ್ಯ 28:32 ಯಾವ ರೀತಿಯಲ್ಲಿ ಯೇಸ್ವಾಮಿ ಆ ಶಿಷ್ಯರೊಂದಿಗೆ ಸೇರಿ ಆ ಶಿಷ್ಯರನ್ನು ಮಂದಿಯನ್ನು ಇದ್ದಂತಹ ಶಿಷ್ಯರು ದೇವರ ವಾಕ್ಯವನ್ನು ನೆಲೆಸಲದೆ ಯೇಸುವಿನ ಕೃಷಿ ಮಾಡಿರುವಂಥ ಕೆಲಸಗಳನ್ನು ನೋಡದೆ ನಿಜವಾಗಿ ಜೀವಂತವಾಗಿ ಯೇಸು ಇದ್ದಾರೆ, ಅವ್ರು ನುಡಿದಂತೆ ನಡೆದಿದೆ ಎಂಬುದನ್ನು ವಿಶ್ವಾಸದ ಹೋದಂಥ ಶಿಷ್ಯರಿಗೆ ಯೇಸ್ವಾಮಿ ಏನು ಮಾಡ್ತಾರೆ, ಅವರು 25-27 ವಾಕ್ಯದಲ್ಲಿ ಏನು ಮಾಡ್ತಾರೆ, ಅವರಿಗೆ ಪ್ರಬೋಧನೆ ಮಾಡ್ತಾರೆ. ಮೌನ ತಾಳಿದಂಥ ಯೇಸು ಆ ಮೌನವನ್ನು ಫಲಭರಿತವರವಾಗಿ ಅದನ್ನು ಮಾರ್ಪಡುತ್ತಾರೆ. ಯಾವ ರೀತಿಯಲ್ಲಿ? ದೇವ ವಾಕ್ಯವನ್ನು ಅವರಿಗೆ ಎತ್ತು ತೋರಿಸ್ತಾರೆ. ಯಾವ ರೀತಿಯಲ್ಲಿ? ಪ್ರವಾದಿಗಳು ಬರೆದಂತ ವಿಷಯಗಳನ್ನು ಅವರಿಗೆ ಹೇಳಿಕೊಟ್ಟು, ಮೋಶೆಯಿಂದ ಹಿಡಿದು ಹಾಗೂ ಯೇಸುವಿನವರೆಗೆ ನಡೆದಂತ ಘಟನೆ ಹಾಗೂ ನಡೆಯಲಿರುವಂತಹ ಘಟನೆಗಳನ್ನು ತೋರ್ಕೊಡಿಸಿದಂತ ಯೇಸು, ಯೇಸ್ವಾಮಿ ನಿಜವಾದ ಈ ಲೋಕ ಉದ್ಧಾರಕರು ಎನಿಸಿಕೊಂಡು
ಅವರು ಪ್ರಾಣತ್ಯಾಗ ಮಾಡಿದ್ರು ಕೂಡ ಮೂರನೇ ದಿನ ಪುನರುತ್ಥಾನ ಹೊಂದುತ್ತಾರೆ ಎಂಬುದನ್ನು ಅವರ ಶಿಷ್ಯರಿಗೆ ಅವರು ತಿಳಿಸ್ಕೊಟ್ರು. ಅದಾದ ನಂತರ ಯೇಸುಸ್ವಾಮಿ ನಡೆದಂಥ ಎಲ್ಲ ಘಟನೆಗಳನ್ನು ನೋಡಿ ಸಂಜೆ ಆಯಿತು. ಸೂರ್ಯ ಏನು ಮಾಡ್ತಿದೆ? ಮುಳುಗ್ತಾ ಇದೆ. ಕತ್ತಲು ಬರುತ್ತಿದೆ ಅವರ ಮನಸ್ಸಲ್ಲಿ, ಅವರ ಜೀವನದಲ್ಲಿ ಕತ್ತಲು ಬರುತ್ತೆ. ಇಬ್ಬರೇ ಇರೋದು. ಆಗ ಯೇಸುಸ್ವಾಮಿ ಏನು ಮಾಡ್ತಾರೆ? ಆ ಶಿಷ್ಯರಿಂದ ಏನು ಮಾಡ್ತಾರೆ? ಹಾಗೆ ಮುಂದೆ ನಡೆಯಲು ಹೋಗ್ತಾರೆ. ಮುಂದಕ್ಕೆ ಹೋಗುತ್ತಿರುವಾಗ ಆ ಶಿಷ್ಯರು ಆ ವ್ಯಕ್ತಿಯನ್ನು ನೋಡಿ, ಕತ್ತಲಾಯಿತು, ಸಂಜೆ ಆಯಿತು, ನೀವು ನಮ್ಮೊಂದಿಗೆ ಬಂದು ತಂಗಿರಿ ಅನ್ನಿಸ್ತಾರೆ. ಹಾಲೆಲೂಯಾ. ನಮ್ಮ ಜೀವನದಲ್ಲಿ ನಮ್ಮ ಜೀವನ ಜಿಗುಪ್ಸೆ ಒಂದು ಕಷ್ಟಮಯ ಜೀವನ ನಾವು ನಡೀತಿದ್ರೆ ಯೇಸುಸ್ವಾಮಿ ನಮ್ಮ ಎಲ್ಲ ವಿಷಯಗಳನ್ನು ನೋಡಿ ಕೇಳಿ ಅವರು ಈ ದೇವ ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡುತ್ತಿರುವಾಗ ನಮ್ಮ ಜೀವನ ಏನಾಗುತ್ತೆ? ಕತ್ತಲಮಯ ಜೀವವಾಗುತ್ತೆ. ಕನ್ಫ್ಯೂಷನ್, ಆ ಕನ್ಫ್ಯೂಷನ್ ಎಂಬ ದೃಶ್ಯವನ್ನು ತೆಗೆಯಲು ಆ ಶಿಷ್ಯರು ಏನು ಮಾಡ್ತಾರೆ? ಬಹಳ ಮುಖ್ಯವಾದ ವಿಷಯ, ಆ ನಡೆದು ಹೋಗುತ್ತಿರುವಂತಹ ವ್ಯಕ್ತಿ ಯೇಸುವನ್ನು ಅವರು ಕರೆದು ನಮ್ಮೊಂದಿಗೆ ಇರಿ ಅನ್ನಿಸ್ತಾರೆ. ಇಂದು ನಿಮ್ಮ ಮನೆಗಳಲ್ಲಿ ಯೇಸುಸ್ವಾಮಿ ಇದ್ದಾರೆ, ಅದು ಖಂಡಿತ ಖಚಿತವಾಗಿ ಜೀವಂತವಾಗಿದ್ದಾರೆ. ನಂಬಬೇಕು. ವಿಶ್ವಾಸದಿಂದ ನೀವು ಅವರನ್ನು ಸ್ವೀಕಾರ ಮಾಡಿ ಯೇಸುವೆ ನಮ್ಮ ಕುಟುಂಬದೊಂದಿಗೆ ಬಂದು ಇರಿ. ನಮ್ಮ ಕುಟುಂಬದಲ್ಲಿ ನಡೆಯಿರುತ್ತಂತ ಕಷ್ಟ ತೊಂದರೆಗಳನ್ನು ನೋಡಿ ನಮ್ಮ ಕುಟುಂಬದೊಂದಿಗೆ ಬಂದು ಇರಿ ಎಂದು ಎನಿಸಿದಾಗ ಖಂಡಿತವಾಗಿ ಯೇಸು ನಮ್ಮ ಕುಟುಂಬದಲ್ಲಿ ಬಂದು ನೆಲೆಸ್ತಾರೆ. ಆ ನಾಲ್ಕನೇ ಮೂರನೇ ಭಾಗದಲ್ಲಿ ನಾವು ನೋಡ್ತೇವೆ ಯೇಸುಸ್ವಾಮಿ ಆ ನೆಲೆಸಿದ್ದು. ಆ ರಾತ್ರಿ ಆ ರೊಟ್ಟಿನೇ ತೆಗೆದು ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಟ್ಟಾಗ ಶಿಷ್ಯರ ಕಣ್ಣುಗಳು ತೆರಳಲ್ಪಟ್ಟಿತ್ತು. ಹಾಲೆಲೂಯಾ. ಪವಿತ್ರಮಯವಾದ ಭೋಜನವನ್ನು ಸ್ಥಾಪನೆ ಮಾಡಿದ ಯೇಸು ಸಾಮೂಹಿಕ ಈ ಭೋಜನದಲ್ಲಿ, ಬಲಿಪೂಜೆಯ ಭೋಜನದಲ್ಲಿ ಆ ರೊಟ್ಟಿಯನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುವಾಗ ನಮ್ಮ ಕಣ್ಣುಗಳು ತೆರೆಯಬೇಕು. ಈಗ ನಿಮ್ಮ ಕುಟುಂಬದಲ್ಲಿ ನೀವು ನೆಲೆಸಿದ್ದು, ನಿಮ್ಮ ಕುಟುಂಬದೊಂದಿಗೆ ನೀವು ಭೋಜನೆ ಮಾಡುವಾಗ, ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯವನ್ನು ನೀವು ಮುರಿಯುವಾಗ, ನಾವು ಬೈಬಲಲ್ಲಿ ಓದ್ತೇವೆ ದೇವರ ವಾಕ್ಯಗಳು ಭೋಜನವಾಗಿವೆ. ಮೈ ಫುಡ್ ಇಸ್ ಟು ಡೂ ದ ವಿಲ್ ಆಫ್ ಮೈ ಫಾದರ್. ಜರಮಯ ಹೇಳುತ್ತಾರೆ ನಿಮ್ಮ ವಾಕ್ಯಗಳು ನನ್ನ ಬಾಯಿಯಲ್ಲಿ ರುಚಿಯಾಗಿತ್ತು. ಅಂದ್ರೆ ಏನು? ದೇವರ ವಾಕ್ಯ ಒಂದು ಭೋಜನಕ್ಕೆ ಹೋಲಿಸುವಂತಹ ರೀತಿಯಲ್ಲಿ, ನಾವು ಭೋಜನೆ ಮಾಡುವಾಗ ನಮ್ಮ ತೃಪ್ತಿ ಕೊಡುವಂತ ಒಂದು ರೀತಿಯಲ್ಲಿ ಅದೇ ಭೋಜನೆಯನ್ನು ಯೇಸುಸ್ವಾಮಿ ಏನ್ ಮಾಡ್ತಾರೆ? ಮುರಿದು ತಮ್ಮ ಶಿಷ್ಯರಿಗೆ ಕೊಡುವಾಗ ಅವರಿಗೆ ಕಣ್ಣುಗಳು ತೆರಳಲ್ಪಟ್ಟಂತೆ. ಹಾಲೆಲೂಯಾ. ದೇವರ ವಾಕ್ಯವನ್ನು ಓದಿ. ದೇವರ ವಾಕ್ಯವನ್ನು ಓದುವಾಗ ನಮ್ಮ ಜೀವನಮಯ ಕತ್ತಲಮಯ ಜೀವನ ಏನಾಗುತ್ತೆ? ಬೆಳಕಿಗೆ ಬರುತ್ತೆ. ದೇವರು ಪ್ರತ್ಯಕ್ಷರಾಗ್ತಾರೆ. ಆಗ ನಾವು ಕುಟುಂಬದೊಂದಿಗೆ ಕುಳಿತುಕೊಂಡು ದೇವರ ವಾಕ್ಯವನ್ನು ಮುರಿಯುವಾಗ, ಅದನ್ನು ಭುಜಿಸುವಾಗ ನಾವು ದೇವರನ್ನು ಕಾಣುತ್ತೇವೆ. ಪ್ರಿಯರೇ, ಅದೇ ಮೂರನೇ ಭಾಗದಲ್ಲಿ ಇಂದು ಶಿಷ್ಯರು ನೋಡಿದಂತಹ ದೃಶ್ಯ. ಈಗ ನಾಲ್ಕನೇ ಭಾಗ, ಬರೇ ಯೇಸುವನ್ನು ಧ್ಯಾನಿಸುವುದಲ್ಲ, ಯೇಸುಸ್ವಾಮಿ ಬರೇ ಆ ವಿಷಯಗಳನ್ನು ಕೇಳಿಕೊಳ್ಳುವುದಲ್ಲ. ಆ ರೊಟ್ಟಿಯನ್ನು ಮುರಿದಾದ ನಂತರ, ಅವರು ಅದೃಷ್ಟನಾದ ನಂತರ, ಆ ಶಿಷ್ಯರು ಮಾಡಿದಂಥ ಕೆಲಸ, ನಡೆದಂಥ ಘಟನೆಗಳನ್ನು ಅವರಿಗೆ ನೆನಪಲ್ಲಿ ಇಟ್ಸ್ಕೊಂಡು ಅದ್ರ ಬಗ್ಗೆನೇ ಮಾತನಾಡಿ ಏನು ಮಾಡಿದ್ರು? ಮತ್ತೊಮ್ಮೆ ಜೆರುಸಲೇಮಿಗೆ ಹಿಂತಿರುಗುತ್ತಾರೆ. ಹಾಲೆಲೂಯಾ. ಅಂದರೆ ದೇವರಿಗೆ ಹಿಂತಿರುಗುತ್ತಾರೆ. ಅಂದರೆ ನಿಜವಾದ ಜೀವಂತವಾದ ದೇವರು ಇದ್ದಾರೆ, ಖಂಡಿತವಾಗಿ ಇದ್ದಾರೆ ಎಂಬಿಸಿಕೊಂಡು, ಯೇಸುಸ್ವಾಮಿ ಖಂಡಿತ ಪುನರುತ್ಥಾನ ಹೊಂದಿದ್ದಾರೆ, ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ ಎಂಬುದನ್ನು ತನ್ನ ಶಿಷ್ಯರೊಂದಿಗೆ ಹೋಗಿ ಅವರು ಹೇಳ್ತಾರೆ. ಪ್ರಿಯರೇ, ನೀವು ಕೂಡ ನಿಮ್ಮ ಕುಟುಂಬಗಳಿಗೆ, ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಕುಟುಂಬಗಳಿಗೆ ಯಾವ ರೀತಿಯಲ್ಲಿ ವಾಟ್ಸಾಪ್ ಇದೆ, ಟ್ವಿಟರ್ ಇದೆ, ಟಿಕ್ಟಾಕ್ ಇದೆ, ಫೇಸ್ಬುಕ್ ಇದೆ, ಏನೇನೋ ಇದೆ, ಯಾವ ರೀತಿಯಲ್ಲಿ ದೇವರ ವಾಕ್ಯ ನನ್ನ ಮನಸ್ಸಿಗೆ ಬಂದು ನೆಲೆಸಿದೆ, ಎಷ್ಟರ ಮಟ್ಟಕ್ಕೆ ಈ ಯೇಸು ಎಂಬ ವಿಷಯ
ನನ್ನ ಜೀವನದಲ್ಲಿ ಇದಿದೆ ಎಂದು ಎಣಿಸಿಕೊಂಡು ಒಂದು 30 ಮಿನಿಟ್ಸ್ ವಿಡಿಯೋ ಮಾಡಿ ನಿಮ್ಮ ಎಲ್ಲರ ಬಗ್ಗೆ ನೀವು ಹೇಳಿ ಎಲ್ಲರಿಗೂ ಪ್ರಚಾರ ಮಾಡಿ. ಎಲ್ಲೋ ಯಾರೋ ಜಿಗುಪಿಸಲಿದ್ದಂತಹ ಜನರು, ನೋವಲ್ಲಿ ದುಃಖದಲ್ಲಿರುವಂತಹ ಜನರು, ನೀವು ಕೊಡುವಂತಹ ತೇಜಸ್ಸಿನಿಂದ, ನೀವು ಕೊಡುವಂತಹ ದೇವರ ವಾಕ್ಯದಿಂದ ಅವರು ಪುನರ್ಜೀವನ ಹೊಂದುತ್ತಾರೆ. ಆಗ ನಾವು ನಿಜವಾದ ಕ್ರೈಸ್ತರು, ಯೇಸುವನ್ನು ಹಿಂಬಾಲಿಸುವಂತಹ ಶಿಷ್ಯರಾಗಿರ್ತೇವೆ. ಈ 4 ಭಾಗಗಳನ್ನು ನಮ್ಮ ಜೀವನದಲ್ಲಿ ನಾವು ಇರಬೇಕು ಪ್ರಿಯರೇ. ನಮ್ಮ ಜೀವನದಲ್ಲಿ ನಡೆಯುವಂತಹ ತೊಂದರೆಗಳನ್ನು ಹೇಳಿಕೊಂಡು ಯೇಸುಸ್ವಾಮಿ ಕೇಳಿರುವಂತಹ ವಾಕ್ಯಗಳನ್ನು ನಾವು ದೇವರ ವಾಕ್ಯದ ನೆಲೆಸಿದ್ದು, ಯೇಸುಸ್ವಾಮಿ ಏನು ಹೇಳ್ತಾರೆ, ದೇವ ವಾಕ್ಯ ಏನು ಹೇಳುತ್ತೆ ನನ್ನ ಜೀವನ ಬಗ್ಗೆ, ಅದನ್ನು ಧ್ಯಾನಿಸಿಕೊಂಡು ಹಾಗೂ ಅದನ್ನು ಮುರಿಯುವಾಗ ಸಾಮೂಹಿಕ ಪ್ರಾರ್ಥನೆಗಳಲ್ಲಿ, ಕುಟುಂಬಗಳಲ್ಲಿ ನಡೆಯುವಂತಹ ಸಾಮೂಹಿಕ ಪ್ರಾರ್ಥನೆಯ ವೇಳೆಯಲ್ಲಿ ಆ ದೇವರ ವಾಕ್ಯವನ್ನು ಮುರಿಯುವಾಗ ಅದನ್ನು ನಾವು ಕಂಡಿಡಬೇಕು. ನಿಜವಾದ ದೇವರು ನಮ್ಮಲ್ಲಿ ಇದ್ದಾರೆ, ನಮ್ಮ ಮಧ್ಯದಲ್ಲಿ ಇದ್ದಾರೆ. ಮತ್ತು ಯೇಸುಸ್ವಾಮಿಯನ್ನು ನಾವು ಪ್ರತ್ಯಕ್ಷವಾಗಿ ನೋಡುವಂತಹ ರೀತಿಯಲ್ಲಿ, ಯೇಸುಸ್ವಾಮಿಯನ್ನು ನಾವು ಸವಿಸಿದಂತಹ ರೀತಿಯಲ್ಲಿ ಅವರು ನಮ್ಮ ಜೀವನದಲ್ಲಿ ಬಂದಂತಹ ವಿಷಯಗಳನ್ನು ಪರರಿಗೆ ಹಂಚಬೇಕು, ಪರರಿಗೆ ತೋರಿಸ್ಬೇಕು. ನಿಜವಾದ ದೇವರು ಇವರೇ, ನಿಜವಾದ ದೇವರು ಇವರೇ. ಇವರನ್ನೇ ನಾವು ವಿಶ್ವಾಸಿಸಿದರೆ, ಇವರನ್ನು ನಾವು ಹಿಂಬಾಲಿಸಿದರೆ ನಮಗೆ ಯಾವಾಗಲೂ ಸೋಳು ಇಲ್ಲ ಎಂದು ಎಲ್ಲರೂ ನಾವು ತೋರಿಸ್ಕೊಡ್ಬೋದು. ಹಾಗಾಗಿ ಪ್ರಿಯರೇ, ವಿಶೇಷವಾಗಿ ಇಂದು ನಾವು ನಮ್ಮ ಕುಟುಂಬದೊಂದಿಗೆ ಇದ್ದು ನಾವು ಪ್ರಾರ್ಥನೆ ಮಾಡುವಾಗ ನಿಜವಾಗಿ ಜೀವಂತವಾಗಿ ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ ಎಂಬುದನ್ನು ನಂಬ್ರಿ, ನಂಬಿ ವಿಶ್ವಾಸರಿ. ಯಾಕಂದ್ರೆ ನಮ್ಮ ದೇವರು ವಿಶ್ವಾಸಮಯ ದೇವರು, ನಮ್ಮ ವಿಶ್ವಾಸವನ್ನು ಹೆಚ್ಚಿಸುವಂತಹ ದೇವರು. ಅವ್ರು ಏನು ನಮ್ಮನ್ನು ಬಂದು ಯಾವುದು ಒತ್ತಾಯಿಸುವುದಿಲ್ಲ. ಅವ್ರು ಏನು ಮಾತ್ರ ನಮ್ಮ ಜೀವನಗಳನ್ನೆಲ್ಲ ನೋಡಿ ಅವ್ರು ನಮ್ಮ ಮನೆಯಲ್ಲಿ ಇರ್ತಾರೆ, ನಮ್ಮ ಮನೆಯ ಮುಂದೆನೆ ಹಾದಿ ಹೋಗ್ತಾರೆ. ನಾವು ಅವರು ಆಹ್ವಾನಿಸಿದರೆ ಸಾಕು, ಯೇಸುವೆ ಕತ್ತಲ್ಲಾಯಿತು, ನನ್ನ ಜೀವನ ಹಿಂಗೆ ಹಾಕ್ಬಿಟ್ಟಿದೆ, ಬಂದು ನನ್ನ ಜೀವನವನ್ನು ಮಾರ್ಪಡಿಸ್ರಿ ಎಂದು ಕೇಳಿದಾಗ ಖಂಡಿತವಾಗಿ ಯೇಸುಸ್ವಾಮಿ ಬರ್ತಾರೆ ಪ್ರಿಯರೇ. ಖಂಡಿತವಾಗಿ ಯೇಸುಸ್ವಾಮಿ ಬಂದು ನಮ್ಮ ಕುಟುಂಬಗಳನ್ನು, ನಮ್ಮ ಎಲ್ಲ ಜೀವನವನ್ನು ಒಂದು ಹೊಸ ಜೀವವಾಗಿ ಅವ್ರು ನಾವು ನೋಡ್ತೇವೆ. ಲೂಕನು ಬರೆದ ಶುಭ ಸಂದೇಶ 24:35 ವಾಕ್ಯದಲ್ಲಿ ಆ ಶಿಷ್ಯರು ಹೊಸ ಹೃದಯ, ಹೊಸ ಜೀವನವನ್ನು ಹೊಂದಂತೆ ಅವರು ಹಿಂತಿರುಗಿದ್ರಂತೆ. ನಾವು ಕೂಡ ಹೊಸ ಜೀವನವನ್ನು ಹೊಂದಬೇಕು, ನಾವು ಕೂಡ ಹೊಸ ಜೀವನ ಹೊಂದಂತಹ ಶಿಷ್ಯರಾಗಿರಬೇಕು, ಹೊಸ ಹೃದಯ ಪಡೆದಂತಹ ಶಿಷ್ಯರಾಗಿರಬೇಕು, ದೇವರು ಹೇಳಿದಂತಹ ವಾಕ್ಯಗಳನ್ನು ಕೇಳಿ ನಡೆಯುವಂತರ ಆಗಿರಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತೆ, ನಮ್ಮ ಜೀವನ ದೇವರಲ್ಲಿ ನೆಲೆಸಿರುತ್ತೆ, ನಮ್ಮ ಜೀವನ ಮುಂದುವರಿಯುತ್ತೆ ಪ್ರಿಯರೇ. ಹಾಗಾಗಿ ನಾವು ಈ ಕಷ್ಟವಾದ ಕಾಲದಲ್ಲಿ ಇರುವಾಗ ನಮ್ಮ ಮನಸ್ಸಿಗೆಲ್ಲ ಒಂದು ನೋವು, ಏನೋ ಒಂದು ರೀತಿಯಲ್ಲಿ ಒಂದು ನೋವು, ಸಂಕಟ, ಬ್ರಹ್ಮಪ್ರಸಾದ ಸ್ವೀಕಾರ ಮಾಡೋಕ್ಕೆ ಆಗ್ತಿಲ್ಲ, ದೇವಾಲಯಕ್ಕೆ ಹೋಗಕ್ಕೆ ಆಗ್ತಿಲ್ಲ, ಪರರನ್ನು ಹೋಗಿ ಪ್ರಾರ್ಥನೆ ಮಾಡುವಂಥ ಕೂಟಗಳಿಗೆ ಹೋಗಿ ಸೇರಲಿಕ್ಕೆ ಆಗ್ತಿಲ್ಲ. ಆದರೆ ಯೇಸು ನಿಮ್ಮ ಮಧ್ಯದಲ್ಲಿದ್ದಾರೆ ಪ್ರಿಯರೇ. ನೀವು ಎಲ್ಲೂ ಹುಡ್ಕೊಂಡು ಹೋಗೋಕೆ ಬೇಡ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನದಲ್ಲಿ, ನಿಮ್ಮ ಮನಸ್ಸಲ್ಲಿ ಇದ್ದಾರೆ. ಅವ್ರನ್ನ ಬೇರೆ ಆಹ್ವಾನಿಸಿದರೆ ಸಾಕು, ಎಲ್ಲವೂ ಎಲ್ಲವೂ ಹೊಸದಾಗುತ್ತೆ. ಹಾಗಾಗಿ ಈಗ ಮೊಣಕಾಲೂರಿ ಯೇಸುವ ವಾಕ್ಯವನ್ನು ಕೇಳಿದಂಥ ನಾವು, ನನ್ನೊಂದಿಗೆ ನಾನು ಯಾವಾಗಲೂ ನಾನು ಒಂಟಿಯಾಗಿಲ್ಲ, ನನ್ನೊಂದಿಗೆ ನನ್ನ ಯೇಸು ಇದ್ದಾರೆ. ಯಾಕಂದರೆ ಅವರೇ ನನ್ನ ಕಷ್ಟಮಯ ಜೀವನದಲ್ಲಿದ್ದರೂ, ಪಾಪಮಯ ಜೀವನದಲ್ಲಿದ್ದರೂ, ದೇವ ವಾಕ್ಯನ ಓದುತ್ತಿರುವಾಗ ಸಮಯದಲ್ಲಿದ್ದರೂ ನಮ್ಮೊಂದಿಗೆ ಇದ್ದು, ನಮ್ಮೊಂದಿಗೆ ಇದ್ದು ನಮ್ಮ ಜೀವನಿಗೆ ಸಾಂತ್ವನ ಕೊಡ್ತಾರೆ, ನಮ್ಮ ಜೀವನಿಗೆ ಹೊಸ ಜೀವವನ್ನು ಕೊಡ್ತಾರೆ ಎಂಬುದನ್ನು ನಾವು ಪ್ರಾರ್ಥನೆಯೊಂದಿಗೆ ಈ ಅದ್ಭುತವಾದ ಒಂದು ಹಾಡಿನ ಮುಖಾಂತರ, ನನ್ನ ಹತ್ತಿರ ಇರುವ ಓ ಯೇಸುವೆ ನಿನ್ನನ್ನು ಬಿಟ್ಟು ಬಾಳರಾರನು ಎಂಬ ಈ ಹಾಡನ್ನು ಹಾಡುತ್ತಾ ಪ್ರಾರ್ಥನೆಯೊಂದಿಗೆ ಈ ಬಲಿಪೂಜೆಯನ್ನು ಮುಂದುವರಿಸೋಣ. ಮೊಣಕಾಲೂರಿ, ನಿಜವಾದ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಕೇಳಿದಂಥ ವಾಕ್ಯಗಳು ನಮಗೆ ಜೀವ ಉದಯವಾಗಿ ಬರಲಿ ಎಂದು ಯೇಸುವನ್ನು ಆಹ್ವಾನಿಸೋಣ. ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸೋಣ, ಯೇಸು ನಮ್ಮೊಂದಿಗಿದ್ದಾರೆ ಎಂದು ಪ್ರಾರ್ಥಿಸೋಣ.
ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಕೈಗಳನ್ನು ಎತ್ತಿಯಾಳೆ ನಾನು. ಹಾಲೆಲುಯಾ 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 ಹಾಲೆಲುಯಾ. ಯೇಸುವೆ, ಕತ್ತಲಮಯ ಸಮಯದಲ್ಲಿ ಬೆಳಕಾಗಿರು. ಯೇಸುವೆ, ಮರಣದ ಸಮಯದಲ್ಲಿ ಜೀವವಾಗಿರು. ನಮ್ಮ ಈ ಸೋಂಕಿತ ಕಾಲದಲ್ಲಿ, ಈ ಇಡೀ ಪ್ರಪಂಚ ಮುಳುಗಿರುವಂತಹ ಸಮಯದಲ್ಲಿ ನೀವು ಬಂದು ನೆಲೆಸಿರಿ ಸ್ವಾಮಿ. ನನ್ನ ಕತ್ತಲಮಯ ಜೀವನವನ್ನು ನೀವು ಬಂದು ಬೆಳಕಾಗಿಸಿರಿ ಸ್ವಾಮಿ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಯೇಸುವೆ, ಈ ಕಣ್ಣೀರದ ಸಮಯದಲ್ಲಿ ನೀವೇ ತಾಯಿಯಾಗಿ ಇರು. ಯೇಸುವೆ, ಸಾಲದ ಸಮಯದಲ್ಲಿ ನೀವು ತಂದೆಯಾಗಿ ಇರಿ. ಯೇಸುವೆ, ನಮ್ಮ ಜೀವನವನ್ನು ನಿಮ್ಮ ಜೀವನ ಆಗಿ, ಹೊಸ ಜೀವನ ಆಗಿ ಮಾರ್ಪಡಿಸಿರಿ. ಯೇಸುವೆ, ನಿಮ್ಮನ್ನು ಬಿಟ್ಟರೆ ನಮಗೆ ಬೇರೆ ಯಾರು? ಯೇಸುವೆ, ಬಂದು ನಮ್ಮ ಕುಟುಂಬದಲ್ಲಿ ನೆಲೆಸಿರಿ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯದಿ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿಮ್ಮನ್ನು ಬಿಟ್ಟು ಬಾಳಲಾರೆನು. ವಾಕ್ಯವನ್ನು ಓದುವಾಗ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ಯೇಸುವೆ, ನಿಮ್ಮ ವಾಕ್ಯವನ್ನು ನಾವು ಓದುವಾಗ, ನಿಮ್ಮ ವಾಕ್ಯ ನಮ್ಮೊಂದಿಗೆ ಮಾತನಾಡುವಾಗ, ನಮ್ಮನ್ನು ನಿಮ್ಮ ಜೀವನದೊಂದಿಗೆ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ನೀವು ಬಂದು ನಮ್ಮ ದೇವರಾಗಿ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರಾಗಿ ಬಂದು ನಮ್ಮ ಕುಟುಂಬದ ನೆಲೆಸಿರಿ ಸ್ವಾಮಿ. ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ವಾಕ್ಯವುರ ಸಮಯದಿ ಗುರುವಾಗಿರು. ಪ್ರಾರ್ಥಿಸುವ ಸಮಯದಿ ದೇವರಾಗಿರು, ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆ. ಹಾಲೆಲೂಯಾ 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 ಹಾಲೆಲೂಯಾ.
Alleluia, Alleluia. Alleluia, Alleluia. Pratisona, Yesuve. ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡುವಂತಹ ಈ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ನಿಮ್ಮ ವಾಕ್ಯದಲ್ಲಿ ನೆಲೆಸಿದ್ದಂತಹ ಈ ಕುಟುಂಬವನ್ನು ಆಶೀರ್ವದಿಸಿರಿ. ನಿತ್ಯಕ್ಕೂ ಜೀವಂತವಾಗಿ ಇರುವಂತಹ ಯೇಸುವೇ ಈ ಕುಟುಂಬಗಳನ್ನು ಆಶೀರ್ವದಿಸಿ ಅವರ ಕುಟುಂಬದಲ್ಲಿ ಇರುವಂತಹ ಪ್ರತಿಯೊಂದು ನೋವುಗಳನ್ನು ತೊಂದರೆಗಳನ್ನು ನೀವು ಅರಿತಿದ್ದೀರಿ ಸ್ವಾಮಿ. ಎಲ್ಲವೂ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಈಗಲೇ ಎಲ್ಲವನ್ನು ತೆಗೆದುಹಾಕಿರಿ ಸ್ವಾಮಿ. ನಿಮ್ಮ ಜೀವಮಯ ಜೀವನವನ್ನು, ಹೊಸ ಜೀವವನ್ನು, ಹೊಸ ಹೃದಯನು ಇವರಿಗೆಲ್ಲರಿಗೂ ಕೊಡಿರಿ ಸ್ವಾಮಿ. ನಿಮ್ಮ ರಕ್ತದಿಂದ ಅವರನ್ನು ಪೋಷಣೆ ಮಾಡಿರಿ ಸ್ವಾಮಿ. ಯಾವುದೇ ರೀತಿಯಾದ ನೋವುಗಳು, ಸಾತಾನದ ಕ್ರಿಯೆಗಳು ಯಾವುದೇ ಬಂದು ಇಲ್ಲಿ ಪ್ರಪಂಚದಲ್ಲಿ ನಡೆದಿರುವ ಕೊರೋನಾ ವೈರಸ್ ಬಂದು ಯಾವುದೇ ರೀತಿಯಲ್ಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾನೆ. ಈಗಲೇ ಎಲ್ಲವನ್ನು ಶುದ್ಧಗೊಳಿಸಿರಿ ಸ್ವಾಮಿ. ನಾವು ಹೊಸ ಜೀವನವನ್ನು ಪಡೆದುಕೊಂಡು ಹೊಸ ಹೃದಯದಿಂದ ನಾವು ನಿಮ್ಮನ್ನು ಪ್ರಾರ್ಥಿಸಲು ನಮ್ಮ ದಯಪಾಲಿಸಿದಂತಹ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್. ಈಗ ನಾವೆಲ್ಲರೂ ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಸೃಷ್ಟಿಸಿದ ಸರ್ವಶಕ್ತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯು ಸೃಷ್ಟಿಯಾಗದ ಪಿತನ ಸಹ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿ ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯು ನಮ್ಮ ಮನುಷ್ಯರಾದರು. ಪೌಂಚಸ್ ಪಿಲಾತನಾಧಿಕಾರದಲ್ಲಿ ಮಾಡಲ್ಪಟ್ಟು ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೇ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಳಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವಧಾರವೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ಥಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರಲೋಕ ಜೀವವನ್ನು ನಿರೀಕ್ಷಿಸುತ್ತೇನೆ. ಪ್ರಿಯರೇ, ನಮ್ಮೆಲ್ಲ ಕೋರಿಕೆಗಳನ್ನು ದೇವರ ಮುಂದೆ ತಂದಿಟ್ಟು ದೇವರು ನಮ್ಮ ಬೇಡಿಕೆಗಳನ್ನು ನಿಜವಾಗಿ ಅವರ ಕಟಾಕ್ಷವಾದ ಕರಗಳಿಂದ ಸ್ವೀಕಾರ ಮಾಡಿ ಅವರು ಇಚ್ಛಿಸಿದಂತೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಲಿ ಎಂದು ಪ್ರಾರ್ಥಿಸೋಣ. ನಮ್ಮೆಲ್ಲರ ಉತ್ತರ: ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಅಖಿಲ ಧರ್ಮಸಭೆಯ ಪಾಲಕರಾಗಿರುವ ಪೋಪ್ ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು, ಇತರ ಎಲ್ಲ ಧರ್ಮಾಧ್ಯಕ್ಷರು ಹಾಗೂ ಗುರುಗಳು ನಿಸ್ವಾರ್ಥ ಸೇವೆಗೈದು ಭಕ್ತರನ್ನು ಭಕ್ತಿ ವಿಶ್ವಾಸದಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಓ ಕರ್ತರೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರತಿದಿನ ಕುಟುಂಬದಲ್ಲಿ ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಭೋಜನ ಸೇವಿಸುವಾಗ ಸ್ವಾರ್ಥ, ದ್ವೇಷ, ಅಸೂಯೆ ಎಲ್ಲ ದುರ್ಗುಣಗಳನ್ನು ಮರೆಯಾಗಿ ಸ್ನೇಹ, ಪ್ರೀತಿ, ಐಕ್ಯತೆಯು ಕುಟುಂಬದಲ್ಲಿ ತುಂಬುತ್ತದೆ ಎಂದು ನಾವರಿತು ಅದಕ್ಕೆ ತಕ್ಕಂತೆ ಜೀವಿಸಲು ಬೇಕಾಗುವ ಸಕಲ ವರಗಳಿಗಾಗಿ ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತನ ಸಂದೇಶವನ್ನು ಸಾರುವುದೇ ತಮ್ಮ ಗುರಿಯಾಗಿಟ್ಟುಕೊಂಡು ಅದಕ್ಕಾಗಿ ಯಾವುದೇ ಜಾತಿ, ಮತ ವರ್ಣವೆಂಬ ಭೇದ ಭಾವವಿಲ್ಲದೆ ಕ್ರಿಸ್ತನನ್ನು ಸಾರುವ ಸುವಾರ್ತಕರಿಗಾಗಿ ಪ್ರಾರ್ಥಿಸೋಣ. ಇವರ ಈ ಸೇವೆಯಲ್ಲಿ ಅನೇಕ ತೊಂದರೆ, ಕಷ್ಟ, ಆಪತ್ತು, ವಿಪತ್ತು ಬಂದಾಗ ನಿರಾಶರಾಗದಂತೆ ದೇವರು ತಮ್ಮ ದೈವಿಕ ಶಕ್ತಿಯಿಂದ ಅವರನ್ನು ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮ ಕೇಂದ್ರದಲ್ಲಿ ಅನಾರೋಗ್ಯದಿಂದ ನರಳುತ್ತಿರುವ ಸರ್ವರಿಗಾಗಿ ಪ್ರಾರ್ಥಿಸೋಣ. ಪ್ರಭುವಿನ ಸ್ಪರ್ಶದಿಂದ ಆಧ್ಯಾತ್ಮಿಕ ನವಚೈತನ್ಯ ಪಡೆಯುತ್ತಾ
ಬಾಳಿನಲ್ಲಿ ಬರುವ ಎಲ್ಲ ನೋವು ಏಕಾಂತ ದುಃಖ ಜಿಗುಪ್ಸೆಗಳಿಂದ ಬಿಡುಗಡೆ ಹೊಂದಿ ಶಾಂತಿಯ ಜೀವನ ನಡೆಸಲೆಂದು ಪ್ರಾರ್ಥಿಸೋಣ. ಓ ಪ್ರಭುವೇ, ನಾವು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಾಗಿ ಪ್ರಾರ್ಥಿಸೋಣ. ಎಲ್ಲ ಪ್ರಾರ್ಥನೆ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಅರ್ಪಿಸುವೆ ದೇವಾನನೆ ನಿನ್ನ ಪಾದಕ್ಕೆ ಕಾಣಿಕೆಯಾಗಿ, ನಿನ್ನಿಂದಲೇ ನಾನು ನಿನಗಾಗಿಯೇ ನಾನು ನಿನಗೆಂದೇ ಜೀವಿಸುವೆ ಎಂದು, ನಿನ್ನಿಂದಲೇ ನಾನು ನಿನಗಾಗಿಯೇ ನಾನು ನಿನಗೆಂದೇ ಜೀವಿಸುವೆ ಎಂದು ಅರ್ಪಿಸುವೆ ದೇವಾ ನನ್ನನೆ, ನಿನ್ನ ಪಾದಕ್ಕೆ ಕಾಣಿಕೆಯಾಗಿ. ಜೀವ ನೀ ತಂದ ಭಾವ, ನೀ ತಂದ ಜೀವ ನೀ ತಂದ ಭಾವ, ಈ ಉಸಿರು ಈ ಒಡಲು ನಿನ್ನದೆ, ಈ ಉಸಿರು ಈ ಒಡಲು ನಿನ್ನದೆ, ನಿನ್ನ ಕರದಲ್ಲಿ ಮಗುವಾಗಿದೆ, ನಿನ್ನ ಕರನದಿ ಸುಮವಾಗಿದೆ, ನಿನ್ನ ಕರದಲ್ಲಿ ಮಗುವಾಗಿದೆ, ನಿನ್ನ ಕರನದಿ ಸುಮವಾಗಿದೆ. ದೇವಾ ದೇವಾ ಸಹೋದರ ಸಹೋದರಿ, ನನ್ನಂತ ನಿಮ್ಮ ಬಳಿಯು ಸರ್ವಶದ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸೋಣ. ಪ್ರಭು, ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ನಿಮ್ಮ ಕರೆಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಧರ್ಮಸಭೆಯು ಉಲ್ಲಾಸದಿಂದ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಅವರ ಇಂತಹ ಸಂತೋಷಕ್ಕೆ ಕಾರಣರಾದ ನೀವು ನಾವು ತಂದಿರುವ ಈ ಕಾಣಿಕೆಗಳು ನಿತ್ಯ ಆನಂದದಲ್ಲಿ ಫಲ ನೀಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಹೃದಯಗಳನ್ನು ಮೇಲಕ್ಕೆ ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು, ಎಲ್ಲ ಕಾಲಗಳಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರ ಅರ್ಪಿತರಾದ ಈ ಕಾಲದಲ್ಲಿ ಅತಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿಯೋ ಯುಗವು ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಲೋಕದ ಪಾಪಗಳನ್ನು ಪರಿಹರಿಸಿದ ನಿಜ ಕುರಿಮರಿಯೂ ಅವರೇ. ತಮ್ಮ ಮರಣದಿಂದ ನಮ್ಮ ಮರಣವನ್ನು ವಿನಾಶ ಮಾಡಿ ನಮ್ಮ ಪುನರುತ್ಥಾನದಿಂದ ನಮಗೆ ಪುನರ್ಜೀವನ ಕೊಟ್ಟವರು ಅವರೇ. ಪಾಸ್ಕ ಮಹಾನಂದದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ.
ಅಂತೆಯೇ ಸ್ವರ್ಗೀಯ ಶಕ್ತರ ದೂತ ಗಣಗಳು ಒಂದಾಗಿ ನಿಮ್ಮ ಮಹಿಮಾ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಭುಗಿಯೂ ನೀವೇ. ಈ ಕೊಡುಗೆಗೆಲ್ಲ ಮೇಲೆ ನಿಮ್ಮ ಪವಿತ್ರ ಆತ್ಮ ಇಬ್ಬನೆಂದು ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆಯೂ ನಮ್ಮ ಪ್ರಭು ಯೇಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೊಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಆರುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮ್ಮ ಕೃತಜ್ಞತೆಯನ್ನು ಸಲ್ಲಿಸುವುದು, ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವ ರೊಟ್ಟಿಯನ್ನು ರಕ್ಷಣವ ಈ ಪಾತ್ರನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಬಿನಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೆ ಅದನ್ನು ಪ್ರೀತಿಯ ಪರಿಪೂರ್ಣೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರೆಲ್ಲರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮೂಹದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜೆಯ ಕನ್ಯ ಮರಮಣವರೊಂದಿಗೂ, ಆಕೆಯ ಪತಿ ಸಂತ ಜೋಸಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಿಗೆ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ.
ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರೈಕ್ಯದಲ್ಲಿ ಸರ್ವಗೌರವ ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ ಆಮೇನ್ 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 ರಕ್ಷಕರ ಆಜ್ಞೆ ಪ್ರಕಾರ ದೈವ ಬೋಧನ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸಿದ ನಮ್ಮನ್ನು ರಕ್ಷಿಸಿರಿ ಪ್ರಭು ಸಕಲ ಕೇಡುಗಳಿಂದ ಈ ಪ್ರಪಂಚದಲ್ಲಿ ನಡೀತಿರುವಂತಹ ಈ ಸೋಂಕಿತವಾದ ಈ ನೋವಿನಿಂದ ನಮ್ಮನ್ನು ಬಿಡುಗಡೆ ಮಾಡಿ ರಕ್ಷಣೆಯಿಂದ ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಆಯ್ಕೆ ಮತ್ತು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರು ಮಾತ್ರ ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಆಧ್ಯಾತ್ಮಿಕ ಪರಮ ಪ್ರಸಾದ ಸ್ವೀಕಾರ ಪ್ರಾರ್ಥನೆ. ಓ ನನ್ನ ಯೇಸುವೆ, ನೀವು ನಿಜವಾಗಿಯೂ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ನಾನು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ ಹಾಗೂ ನಿಮ್ಮನ್ನು ನನ್ನ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇನೆ. ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಆಗದೆ ಇರುವುದರಿಂದ ದಯಮಾಡಿ ಆಧ್ಯಾತ್ಮಿಕವಾಗಿ ನನ್ನ ಹೃದಯಕ್ಕೆ ಆಗಮಿಸಿ ನಾನು ನಿಮ್ಮನ್ನು ಆಲಂಗಿಸುತ್ತೇನೆ. ನನ್ನನ್ನು ಎಂದಿಗೂ ನಿಮ್ಮಿಂದ ಅಗಲಿ ಹೋಗದಂತೆ ಬಿಡಬೇಡಿ. ಆಮೇನ್. Thank you.
ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಪ್ರಜೆಯನ್ನು ಪ್ರಶ್ನೆಯಿಂದ ಈಕ್ಷಿಸಿರಿ, ನಿಮ್ಮ ಅನಂತ ಆರಾಸೆಗಳಲ್ಲಿ ನವೀಕರಿಸಲು ನೀವು ಇಚ್ಛಿಸಿದ ಇವರು ತಮ್ಮ ಶರೀರ ಪುನರುತ್ಥಾನದಿಂದ ಅಲಿಯದ ಮಹಿಮೆಯನ್ನು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ತಲಬಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ನಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವಂತೆ ಕೊಡೆಯನ್ನು ನಿಮಗೆ ಅನುಗ್ರಹಿಸಲು ಇಚ್ಛಿಸಿದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಗಳನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ಸತ್ಯ ಸಂಭಾವನೆಗೆ ಭಾಗಸ್ಥರನ್ನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿರುದಿರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತರಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಚಂದ